Hey guys, welcome back to new vlog. ಈಗ ಇವತ್ ನಮಗೆ ಕಾಲೇಜು ಮಧ್ಯಾಹ್ನ 2 ಗಂಟೆ ಹಂಗ ಐತೆ ನಮ್ಮ ಅಣ್ಣ ಈಗ ಆಲ್ರೆಡಿ ಹೋಗವನೆ ಕಾಲೇಜ್ಗೆ. ಇವಾಗ ನಮ್ಮ ಅಮ್ಮ ಇಲ್ಲಿ ಬಿಸಿನೀರು ಮಾಡ್ಕೊಟ್ಟಾರೆ, ಬಿಸಿನೀರು ಒಂದು ಲೋಟ ಕುಡಿ ಅಂತ. ಅಂತೂ ಹಾಲು ಇದು ಕಾಫಿ ಮಾಡ್ತಿದ್ಯ ನಂಗೂ ಕಾಫಿ ಜೊತೆ ಬಿಸ್ಕೆಟಾ? ಟಿವಿ ಹಾಕ್ಲೆ ತಾತ ಬರ್ಲಿಲ್ವಾ? ಅದೇ ವೈಫೆ ಮತ್ತೆ ಇಂಟರ್ನೆಟ್ ಹೋಗಿತ್ತಾತ, ಅದಕ್ಕೆ ಇವಾಗ ಬರುತ್ತೀಗ. ಬೆಳಗ್ಗೆ ಹೇಳಿದ್ದೆ ಇವತ್ತು ಕಾಲೇಜ್ ಆ್ಯಕ್ಚುಲಿ ಇರೋದು 2 ಗಂಟೆ ಹಂಗೆ ಅಂತ, ಬಟ್ ಇವಾಗ 10:30 ಹಂಗೆ ಈಗ ಕರೆದವ್ರೆ ಎಲ್ಲ ಪ್ರತಿ ಕ್ಲಾಸು. ಫಸ್ಟ್ ಇಯರ್ ಸಿ ಎಸ್ ಬ್ರ್ಯಾಂಚಲ್ಲಿ ಎಲ್ಲರೂ ಸಿ ಆರ್ ಕ್ಲಾಸಿನ ಸಿ ಆರ್ ಅವರು ಬರಬೇಕು ಅಂತ ಹೇಳೋರು. ಆ್ಯಕ್ಚುಲಿ ನಾನು ನಮ್ಮ ಕ್ಲಾಸಿನ ಸಿ ಆರ್ ನಾನೇ. ಸೊ ಅದಕ್ಕೆ ಈಗ ರೆಡಿ ಈಗ ಆಗಿದ್ದೀನಿ. ನಮ್ಮಮ್ಮ ಈಗ ಇಲ್ಲಿ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ಟವ್ರೆ. ಟಿಫನ್ ಮಾಡಿದೆ, ಟಿಫನ್ ಮಾಡಿದ್ರು ಏನೋ ಪೆಪ್ಪರ್ ರೈಸ್ ಅಂತಲೇನೋ ಮಾಡಿದ್ರು, ಸ್ವಲ್ಪ ತಿಂದೆ. ಸೊ ಅದಕ್ಕೆ ಈಗ ಆ್ಯಪಲ್ ಜ್ಯೂಸ್ ಈಗ ಮಾಡಿಕೊಟ್ಟವ್ರೆ. ಇದನ್ನು ಕುಡ್ದಾದ್ಮೇಲೆ ಡೈರೆಕ್ಟ್ ಕಾಲೇಜ್ಗೆ ಹೋಗೋಣ. ಹೋಗಿ ಡೈರೆಕ್ಟು ಆಮೇಲೆ ಚಿಕನ್ ತಗೊಬರಕ್ಕಂತ ಚಿಕನ್ ಅಂಗಡಿಗೆ ಹೋಗಿದ್ದೆ. ಚಿಕನು ತಗೊಂಬಂದೆ, ನಾಟಿ ಕೋಳಿನೂ ತಗೊಂಬಂದೆ. ಆಮೇಲೆ ಈಗ ಅದೇ ಮನೆಗೆ ಬಂದೆ. ಏನು ಬಿಸಿಲು ಗುರು, ನಿಜ ಹೆವಿ ಸುಸ್ತಾಗುತ್ತೆ, ನಿಜ ಹೆವಿ ಸುಸ್ತಾಗುತ್ತೆ ಮಾತ್ರ ಬಿಸಿಲು ಓಡಾಡಿದ್ರೆ. ಈಗ ನಿದ್ದೆ ಹೆಂಗೆ ಎಳಿತೈತೆ ಅಂದರೆ 2. ಪಪ್ಪನು ಇವಾಗ ಸಿಟ್ಟಿಗೆ ಈಗ ಹೋಗ್ತವ್ರೆ. ಈಗ ಆ್ಯಕ್ಚುಲಿ ಸ್ಪ್ಲೆಂಡರು ಹೊರಗಡೆನೇ ನಿಲ್ಸಿದ್ದೀನಿ ಇನ್ನೇನು. ಸೊ ಆಮೇಲೆ ಹಂಗೆ ಕಾಲೇಜ್ಗೆ ಹೋಗ್ತೀನಲ್ಲ. ನಮ್ಮ ಚಾರ್ಲಿ ನೋಡಿ ಒಳ್ಳೆ ಹಿಂಗೆ ಕೂತವನೆ. ಲೇ ಚಾರ್ಲಿ, ಸರಿ ನೀನು ಮಾಡ್ಕ, ಚೆನ್ನಾಗಿ ಕಾಣಿಸ್ತೀಯಾ. ನನಗ್ ಗೊತ್ತು, ಕಳ್ಳನ್ ಮಗ ವಿಡಿಯೋ ಮಗ ನಡಿ ನಡಿ ಜೂನಿಯರ್ ಋತಿಕ್ ರೋಷನ್, ಜೂನಿಯರ್ ಋತಿಕ್ ರೋಷನ್, ನಿತಿನ್ ಗೈ ಜೈ ನಿತಿನ್. ಗಡ್ಡ ಮೀಸೆ ಬೋಳ್ಸಿರೋದಕ್ಕೆ ಫುಲ್ ಎಲ್ಲರೂ ಫುಲ್ ಫಿದಾಗ್ತವ್ರೆ. ನಾನು ಗಡ್ಡ ತೆಗ್ಸೋದು ಹೆಂಗ್ಸ. ಓಕೆ ಗೈಸ್, ಈಗ ಕ್ಲಾಸ್ ಎಲ್ಲ ಮುಗೀತು. ಕ್ಲಾಸ್ ಟೋಟಲ್ ಆಗಿ ಇವತ್ತು ಕಾಲೇಜೇ ಮುಗೀತು ಇವತ್ತು. ಇವತ್ತು ನಮ್ಮ ನಿತಿನ್ ಫುಲ್ಲು ಟ್ರಿಮ್ ಮಾಡೋನೆ, ಅದಕ್ಕೆ ಫುಲ್ ನಾಚ್ಕತ ನೋಡಿ. ಇಲ್ಲಿ ಹುಷಾರ್ ಕಣ, ಡಬಲ್ ಚೋಡಿಸಿದ್ಯಾ? ಹುಷಾರು ಇಲ್ಲೇ ನಂದು ಸಾತ್ವಿಕ್ ಗಾಡಿ. ಹೆಸ್ರುಗತ್ತೆ ನಮ್ಮನೆ ಹೆಸ್ರುಗತ್ತೆ ಹೆಂಗೆ ಮನಗೀತೆ. ದನ ತಿನ್ನಂಗೆ ತಿನ್ನೋದು ಮನಗದು, ಯಾರು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ, ಬಂದಿಲ್ಲ ಅಂತ ಹೇಳು ಅಂತ ಹೇಳ್ತಾನೆ ಮನೆಗೆ ಬಿಟ್ಟು. ಫೋನ್ ಸ್ವಿಚ್ ಆಫ್ ಮಾಡಿಟ್ಟು. ಓಕೆ, ಕಾಲೇಜೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದು ಮಲಗಿದ್ದೆ. ಸೊ ಇವಾಗ ಟೈಮ್ ಆ್ಯಕ್ಚುಲಿ 9 ಗಂಟೆ. ನಮ್ಮಮ್ಮ ಹತ್ಲಾಗ ನೀರೆಲ್ಲ ಹಾಕ್ಬಿಟ್ಟು ಹತ್ಲಾಗ ಎಬ್ಬರಿಸಿದ್ರು, ಅಡುಗೆ ಮಾಡಿದ್ರು, ಅದೇ ಚಿಕನ್ ಸಾಂಬಾರ್ ನಾನು ಹೇಳಿದ್ನಲ್ಲ. ಬಟ್ ಕಾಲೇಜ್ಗೇನು ಊಟ ಏನು ಮಾಡ್ಕೊ ಹೋಗಿರಲಿಲ್ಲ. ಸೊ ಇನ್ನೂ ಹೆವಿ ನಿದ್ದೆ ಬರ್ತಿದ್ರು ಗುರು, ಸಖತ್ ನಿದ್ದೆ. ಇವಾಗ ನಮ್ಮಮ್ಮ ನಮ್ಮ ತಾತಂಗೆ ಈಗ ಊಟ ಈಗ ಪ್ರಿಪೇರ್ ಮಾಡವ್ರೆ. ಇವಾಗ ಕೊಡು, ನೀನೇ ಕೊಟ್ಬಿಡು ಬಾ, ನಿಂಗೆ ವಾಕಾದರೂ ಆದಂಗೆ ಆಗುತ್ತೆ. ನೀನು ನಿದ್ದೆಲ್ಲ ಇದೆಯಲ್ಲ ಕಟ್ಟಾಗಿ ಇಟ್ಕೋ, ಅದಕ್ಕೆ ಬಿದ್ಕಿದ್ರೆ ಕಷ್ಟ. ಊಟ ತಾತ, ಈ ಚೇರಲ್ಲಿ ತಳ್ಳ ತಾತ, ಚೇರಲ್ಲಿ ತಳ್ಳ ತಗೋತೀರ? ಆ್ಯಕ್ಚುಲಿ ಇವಾಗ ಇದೇ ವ್ಲಾಗ್ ಈಗ ಎಡಿಟ್ ಈಗ ಮಾಡ್ತಿದ್ದೆ. ಊಟ ಇವಾಗ ಮಾಡೋದು ಬೇಡ ಅಂತಂದೆ, ಬಟ್ ಆದರೂ ಈಗ ಯಾಕೋ ಹೊಟ್ಟೆ ಹಸಿತಿದೆ. ಯಾಕಂದರೆ ಕಾಲೇಜಿಂದ ಬಂದಾಗಲೇ ಸ್ವಲ್ಪ ಊಟ ಮಾಡಿದ್ದೆ. ಸೊ ಅದಕ್ಕೆ ಇವಾಗ ನಮ್ಮಮ್ಮನ ಈಗ ಊಟ ಕರೀತಾರೆ, ಈಗ ಬೇಗ ಊಟ ಮಾಡಿ.